ನಮಸ್ಕಾರ. ಇವತ್ತು ನಾನು 9ನೇ ತರಗತಿ ಗಣಿತದಲ್ಲಿ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಈ ಪಾಠದಲ್ಲಿ ಒಂದು ಪರಿಕಲ್ಪನೆ, ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸಬೇಕು ಅಂತ ನೋಡೋಣ. ಉದಾಹರಣೆಯಾಗಿ ನಾನು √3 ತೆಗೆದುಕೊಂಡಿದ್ದೀನಿ. ಈ √3 ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕು. ಇದಕ್ಕೆ ಮೊದಲನೇದಾಗಿ ನಾವು ಪೈಥಾಗರಸ್ ಪ್ರಮೇಯವನ್ನು ನೋಡೋಣ. ಈ ಪೈಥಾಗರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂದರೆ, ವಿಕರ್ಣದ ಮೇಲಿನ ವರ್ಗ, ವಿಕರ್ಣ ABC ಅಂತ ಪೈಥಾಗರಸ್ ಪ್ರಮೇಯದಲ್ಲಿ ಇದೊಂದು ಲಂಬಕೋನ ತ್ರಿಭುಜ, ಈ ಲಂಬಕೋನ ತ್ರಿಭುಜದ ವಿಕರ್ಣ ಏನು AC² ಅದರ ವರ್ಗ ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ. AB² ಮತ್ತು BC² ಇವುಗಳ ಮೊತ್ತ ಏನಿರುತ್ತೆ ಅದು ವಿಕರ್ಣದ ವರ್ಗಕ್ಕೆ ಸಮ ಆಗಿರುತ್ತೆ. ಆ ಪ್ರಕಾರದಲ್ಲಿ ನಾವು ನೋಡಿದಾಗ ನಾವು ಇದನ್ನ ಒಂದು ಮೂಲಮಾನ ಮತ್ತೊಂದು ಮೂಲಮಾನ ಅಂತ ತಿಳ್ಕೊಂಡಾಗ ಈ ಮೂಲಮಾನ ಎಸಿ ಏನ್ ಬರುತ್ತೆ, ಇದು √2 ಬಂದಿರುತ್ತೆ. ಈಗ ನಾವು ಇದನ್ನೇ ನಾವು ಒಂದು ಪಾದ ಅಂತ ತೆಗೆದುಕೊಂಡು ಇನ್ನೊಂದು ಲಂಬಕೋನ ತ್ರಿಭುಜವನ್ನು ಇಲ್ಲಿ ತೆಗೆದುಕೊಂಡು ಇದನ್ನ ಒಂದು ಮೂಲಮಾನ ತಗೊಟ್ಟಾಗ ಈ ವಿಕರ್ಣವನ್ನೇ ಬಾಹುವಾಗಿ ಪರಿಗಣಿಸಿ ಇನ್ನೊಂದು ಬಾಹುವನ್ನು ಹೀಗೆ ಲಂಬಕೋನವಾಗಿ ಎಳೆದಾಗ ಇದನ್ನ ಜಾಯಿನ್ ಮಾಡ್ತೀವಲ್ಲ ಡಿ ಅಂತ ಹೇಳ್ಕೊಂಡ್ರೆ DC ಈ ಉದ್ದವೇ √3 ಆಗಿರುತ್ತೆ. ಆ ಪ್ರಕಾರ ನಾವು ಪೈಥಾಗರಸ್ ಪ್ರಮೇಯವನ್ನು ಇಲ್ಲಿ ನಾವು ಅನ್ವಯಿಸೋದಾದ್ರೆ ಮೊದಲನೇದಾಗಿ ನಾವು √2 ಅನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಕೋಬೇಕಾಗುತ್ತೆ. ಆ ನಂತರದಲ್ಲೇ ನಾವು √3 ಮಾಡ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಮಾಡ್ತೇನೆ ನೋಡಿ. ಈಗ ನಾವು 0, 1, 2 ಅಂತ ಸಂಖ್ಯಾ ರೇಖೆಯ ಮೇಲೆ ನಾನು ಗುರುತಿಸ್ಕೊತ ಇದ್ದೀನಿ. ಈಗ ನಾನು ಒಂದು ಮೂಲಮಾನವನ್ನು ಇಲ್ಲಿ ಹೇಳಿದ್ದೀನಿ, ಒಂದು ಮೂಲಮಾನವನ್ನು ಗುರುತಿಸ್ಕೊಂಡಿದ್ದೆ. ಈಗ ಇಲ್ಲಿ 90 ಡಿಗ್ರಿಯನ್ನು ನಾವು ತೆಗೆದುಕೊಳ್ಬೇಕು. ಅದಕ್ಕೆ ಕೋನಮಾಪಕದ ಸಹಾಯದಿಂದ ನಾನು 90 ಡಿಗ್ರಿಯನ್ನು ಫಸ್ಟು ಇಲ್ಲಿ ಗುರುತು ಮಾಡ್ಕೊಳ್ತೀನಿ. ಈ ಒಂದರ ಬಿಂದುವಿನಿಂದ ಇಲ್ಲಿ ನಾನು 90 ಡಿಗ್ರಿಯನ್ನು ಗುರುತು ಮಾಡ್ಕೊತೀನಿ. ಇದು 90 ಡಿಗ್ರಿಗೆ ಸಮ ಇದೆ. ಈ ಉದ್ದದಲ್ಲಿ ನಾನು ಹೇಗೆ ಒಂದು ಮೂಲಮಾನ ಇದೆ ಆ ಒಂದು ಮೂಲಮಾನವನ್ನು ಇಲ್ಲಿ ಎಳೆಯುತ್ತೇನೆ. ಒಂದು ಮೂಲಮಾನ ತೆಗೆದುಕೊಂಡಿದೆ, ಇಲ್ಲಿ ಒಂದು ಹೆಸರು ಕೊಡ್ತೀನಿ. ಇದು ಓ ಅಂತ ಇರಲಿ, ಇದನ್ನ ಎ ಅಂತ ತೆಗೆದುಕೊಳ್ತೀನಿ, ಇದನ್ನ ಬಿ ಅಂತ ತೆಗೆದುಕೊಳ್ತೀನಿ. ಓ ಎ ಉದ್ದ ಎಷ್ಟಿದೆಯೋ ಅಷ್ಟೇ ಉದ್ದಕ್ಕೆ ಸಮನಾಗಿದೆ, ಅದಂದ್ರೆ AB ಉದ್ದ ಇದೆ. ಈಗ ನಾನು ಓ ಮತ್ತೆ ಬಿ ಎಲ್ಲ ಸೇರಿಸ್ತೀನಿ. ಸೇರಿಸಿದಾಗ OB ಉದ್ದ ಏನಿದೆ ಇದರ ಬೆಲೆ √2 ಆಗಿದೆ. ಈಗ OB ಅನ್ನೇ ನಾನು ಪಾದವಾಗಿ ಪರಿಗಣಿಸ್ತೀನಿ. ಇಲ್ಲಿ OA ಹೇಗೆ ಪಾದವಾಗಿ ಪರಿಗಣಿಸಿತ್ತು ಹಾಗೆ OB ಅನ್ನ ನಾನು ಈ ಪಾದವಾಗಿ ಪರಿಗಣಿಸಿ ಮತ್ತೆ ಇಲ್ಲಿ 90 ಡಿಗ್ರಿಯಿಂದ ಒಂದು ಮೂಲಮಾನವನ್ನು ನಾನು ತೆಗೆದುಕೊಳ್ತೀನಿ. ನಾನು ಇಲ್ಲಿ B ನಲ್ಲಿ ಸರಿಯಾಗಿ 90 ಡಿಗ್ರಿಯನ್ನು ಗುರುತು ಮಾಡ್ತೀನಿ. B ನಲ್ಲಿ 90 ಡಿಗ್ರಿಯನ್ನು ಸರಿಯಾಗಿ ಗುರುತು ಮಾಡಿದಾಗ ಇಲ್ಲಿ ಬರುತ್ತೆ 90 ಡಿಗ್ರಿ. ಇಲ್ಲಿಂದ ನಾನು ಒಂದು ಮೂಲಮಾನವನ್ನು ಉದ್ದ ತೆಗೆದುಕೊಳ್ತೇನೆ. ಇದರ ಮೇಲೆ ಬಂದಾಗ ನಮ್ಮ ಒಂದು ಮೂಲಮಾನ ಇಲ್ಲಿ ತನಕ ಉದ್ದ ಇದೆ. ಇದು ಒಂದು ಮೂಲಮಾನ ಉದ್ದ ಇದೆ, ಒಂದು ಮೂಲಮಾನ. ಈಗ ನೋಡಿ ಇದನ್ನ ನಾನು ಡಿ ಎಂದು ಹೆಸರು ಕೊಡ್ತೀನಿ, ABC ಎಂದು ಹೆಸರು ಕೊಡ್ತೀನಿ. ಇದಕ್ಕೆ ಈ ಸಿ ಮತ್ತು ಓ ಅನ್ನ ನಾನು ಗುರುತು ನಾನು ಸೇರಿಸ್ತೀನಿ. ಸಿ ಮತ್ತೆ ಓ ಅನ್ನ ಸೇರಿಸಿದಾಗ OC ಅಥವಾ CO ಇದರ ಉದ್ದವೇ √3 ಆಗಿರುತ್ತದೆ. ಈಗ ನಾವು ಈ √3 ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ಈ √3 ಬೆಲೆ ಏನಿದೆ √3 ಉದ್ದವನ್ನು ನಾನು ಒಂದು ಕೈವಾರದ ಸಹಾಯದಿಂದ ಗುರುತು ಮಾಡ್ಕೋತೀನಿ, ಅಳೆದುಕೊಳ್ತೀನಿ. ಇಲ್ಲಿಂದ ಇಲ್ಲಿವರೆಗಿರುವ ಉದ್ದ, ಓಇಂದ ಸಿವರೆಗಿರುವ ಉದ್ದ ಏನಿದೆ ಇದು √3 ಸಮನಾಗಿದೆ. ಓಇಂದ ಸಿವರೆಗಿರುವ ಉದ್ದ √3. ನಾನು ಒಂದು ಕಂಸವನ್ನು ಸಂಖ್ಯಾ ರೇಖೆ ಮೇಲೆ ಹೇಳಿದ್ದೀನಿ, ಇಷ್ಟು ಉದ್ದ. ಒಂದು ಅರ್ಧ ವೃತ್ತವನ್ನು ಸಹ ಎಳಿಬಹುದು. ಈಗ ನೋಡಿ OC ಉದ್ದವೇ ಏನಾಗಿದೆ,
ಇದನ್ನ ಡಿ ಅಂತ ಹೆಸರು ಕೊಟ್ರೆ ಓಡಿ ಉದ್ದ ಮತ್ತೆ ಓ ಸಿ ಉದ್ದ ಸಮಾನ ಆಗಿರುತ್ತೆ. ಎಷ್ಟಕ್ಕೆ ಸಮ? ಓ ಸಿ ಇಸ್ ಈಕ್ವಲ್ ಟು ಓಡಿ. ಎಷ್ಟಕ್ಕೆ ಸಮ ಅಂದ್ರೆ ರೂಟ್ ಮೂರಕ್ಕೆ ಸಮಾನಾಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗಿನ ಉದ್ದ ಸಹ ರೂಟ್ ಮೂರು. ಹಾಗಾಗಿ ಇದನ್ನ ನಾನು ರೂಟ್ ಮೂರು ಅಂತ ತೆಗೆದುಕೊಳ್ತೇನೆ. ನೋಡಿ, ರೂಟ್ ಎರಡನ್ನು ಗುರುತಿಸಬಹುದು. ಇಲ್ಲಿಂದ ಇಲ್ಲಿವರೆಗಿರುವ ಉದ್ದ ರೂಟ್ ಎರಡು, ಇಲ್ಲಿಂದ ಇಲ್ಲಿವರೆಗಿರುವ ಉದ್ದ ರೂಟ್ ಎರಡು. ಅದನ್ನ ನಾವು ಗುರುತಿಸಿದಾಗ ಇಲ್ಲಿಗೆ ಒಂದು ಹೆಸರು ಕೊಡೋಣ, ಇ ಅಂತ ಹೆಸರು ಕೊಡೋಣ. ಓ ಇ ಬೆಲೆ ಇದು ರೂಟ್ ಎರಡಕ್ಕೆ ಸಮನಾಗಿದೆ, ಇದು ರೂಟ್ ಮೂರಕ್ಕೆ ಸಮನಾಗಿದೆ ಓ ಡಿ ಬೆಲೆ. ಹಾಗಾಗಿ ಈ ಪ್ರಕಾರವಾಗಿ ನಾವು ಯಾವುದೇ ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಒಂದು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಕೊಂಡು ಹೋಗಬಹುದು. ಇದಕ್ಕೆ ಮೂಲವಾಗಿ ನಮಗೆ ಪೈಥಾಗರಸ್ ಪ್ರಮೇಯದ ಉಪಯೋಗವನ್ನು ನಾವು ಬಳಸಿಕೊಂಡು ಸುಲಭವಾಗಿ ಗುರುತಿಸಬಹುದು. ಧನ್ಯವಾದಗಳು.